ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತೊಂದು ಹೆಲ್ದಿ ಆಗಿರುವ ಡ್ರಿಂಕ್ ಮಾಡ್ತಾ ಇದ್ದೀನಿ ನಾನು. ಬಾಳೆಹಣ್ಣಿಗೆ ಅವಲಕ್ಕಿ ಎಲ್ಲ ಹಾಕ್ಬಿಟ್ಟು ಒಂದು ಸ್ಪೆಷಲ್ ಒಂದು ಡ್ರಿಂಕ್ ಮಾಡ್ತಾ ಇದ್ದೀನಿ. ಅಂದರೆ ನಮಗೆ ಈ ಬೇಸಿಗೆ ಕಾಲದಲ್ಲೆಲ್ಲ ಇದನ್ನು ಮಾಡಿ ಕುಡಿಬೋದು. ಹೆಲ್ದಿ ಆಗಿರುವಂಥ ಒಂದು ರೆಸಿಪಿ ಇದು, ಬನ್ನಿ ನೋಡೋಣ ಏನು ಅಂತ. ಆಮೇಲೆ ಫಸ್ಟ್ ಟೈಮ್ ಈ ಚಾನಲ್ ನೋಡ್ತೀರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ, ಅದರ ಪಕ್ಕದಲ್ಲೇ ಇರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ, ಅದರಲ್ಲಿ ಬರೋ ಆಲ್ ಆಪ್ಷನಿಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕೋ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಮೊದಲೊಂದು ಪ್ಯಾನ್ ಬಿಸಿ ಮಾಡ್ಕೊಳ್ಳಿ. ಅದಕ್ಕೆ ನಾನು ಮೊದಲು ಇಲ್ಲಿ ಅವಲಕ್ಕಿ ಹಾಕ್ತಾ ಇದ್ದೀನಿ, ಅರ್ಧ ಕಪ್ಪು. ನಾನಿಲ್ಲಿ ಪೇಪರ್ ಅವಲಕ್ಕಿ ತಗೊಂಡಿರೋದು, ಪೇಪರ್ ಅವಲಕ್ಕಿಯೇ ತಗೋಬೇಕು, ಅಂದರೆ ತೆಳು ಅವಲಕ್ಕಿ ತಗೋಬೇಕು. ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ, ಲೋ ಫ್ಲೇಮಲ್ಲಿ ಸಣ್ಣ ಉರಿಯಲ್ಲಿಟ್ಟು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಿ. ಅಂದರೆ ನಾವು ಮುಟ್ಟುವಾಗ ಕಟ್ ಆಗಬೇಕು, ಆ ರೀತಿ ಇರಬೇಕು. ನೋಡಿ, ಇವಾಗ ಚೆನ್ನಾಗಿ ರೋಸ್ಟ್ ಆಗಿದೆ. ನೋಡಿ, ಕೈಯಲ್ಲಿ ತೆಗೆದು ನಾವು ಈ ರೀತಿ ಹುಡಿ ಮಾಡುವಾಗ ಚೆನ್ನಾಗಿ ಹುಡಿ ಆಗಬೇಕು. ನೋಡಿ, ಈ ರೀತಿ ಇವಾಗ ಬಿಸಿ ಬಿಸಿ ಆಗಿದೆ. ಈ ರೀತಿ ಆದರೆ ಸಾಕು. ನೋಡಿ, ಓಕೆ. ನೆಕ್ಸ್ಟ್ ಇದನ್ನೊಂದು ಪ್ಲೇಟಿಗೆ ಹಾಕ್ಕೊಳ್ಳಿ. ಆಮೇಲೆ ಒಂದು ಬೌಲ್ ತಗೊಳ್ಳಿ. ಅದಕ್ಕೆ ನಾನಿಲ್ಲಿ ಬಾಳೆಹಣ್ಣು ಹಾಕ್ತಾ ಇದ್ದೀನಿ. ನಾನಿಲ್ಲಿ ಕದಳಿ ಬಾಳೆಹಣ್ಣು, ಅಂದರೆ ನಮ್ಮ ಏಲಕ್ಕಿ ಬಾಳೆಹಣ್ಣು ಹಾಕ್ತಾ ಇದ್ದೀನಿ. ಓಕೆ, ನಾನಿಲ್ಲಿ ನಿಮ್ಗೆ ಎಷ್ಟು ಬೇಕು ಅಂದರೆ, ನಾನಿಲ್ಲಿ ಒಂದು ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸ್ ಮಾಡ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಬೇಕಿದ್ರೆ ಎಲ್ಲ ಜಾಸ್ತಿ ತಗೋಬೋದು. ನಾನಿಲ್ಲಿ ಮೊದಲು ಮೂರು ಬಾಳೆಹಣ್ಣು ಹಾಕ್ತಾ ಇದ್ದೀನಿ. ಅದನ್ನು ಒಂದು ಫೋರ್ಕ್ ಉಪಯೋಗಿಸಿ ಚೆನ್ನಾಗಿ ಜಜ್ಜಬೇಕು. ಫೋರ್ಕ್ ಅಥವಾ ಒಂದು ಗ್ಲಾಸ್ ಉಪಯೋಗಿಸಿ ಬೇಕಿದ್ರೂ ನಿಮಗೆ ಚೆನ್ನಾಗಿ ಜಜ್ ಮಾಡ್ಬೋದು. ಮಿಕ್ಸಲ್ಲಿ, ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಗ್ರೈಂಡ್ ಮಾಡೋದು ಬೇಡ. ಈ ರೀತಿ ಮಾಡಬೇಕು. ಹೀಗಿದ್ ಮಾಡಿದರೆ ಮಾತ್ರ ನಮಗೆ ಅದು ತಿನ್ನೋದಕ್ಕೆ ಸ್ವಲ್ಪ ಸಿಗುತ್ತೆ, ಇಲ್ಲಾಂದರೆ ಜ್ಯೂಸ್ ಆದಾಗ ಆಗುತ್ತೆ. ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ, ಜಜ್ ಮಾಡ್ಕೊಳ್ಳಿ, ಜಜ್ಜಿ ಇಟ್ಕೊಳ್ಳಿ. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಮೂರು ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದು ಹೆಚ್ಚು ಕಡಿಮೆ ನಿಮಗೆ ಮಾಡ್ಬೋದು, ನಿಮ್ಮ ಟೇಸ್ಟ್ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಬೋದು. ನೋಡಿ, ಇವಾಗ ಅದು ಚೆನ್ನಾಗಿ ಮಿಕ್ಸ್ ಆಗಿದೆ. ಬಾಳೆಹಣ್ಣಿನ ಪೇಸ್ಟ್ ಇಲ್ಲಿ ರೆಡಿ ಆಗಿದೆ. ನೋಡಿ, ಈ ರೀತಿ ಇದೆ. ನೋಡಿ, ಸಾಕು. ನೋಡಿ, ಈ ರೀತಿ ಸ್ವಲ್ಪ ಸ್ವಲ್ಪ ಪೀಸ್ ಪೀಸ್ ಆಗಿದ್ದರೆ ಚೆನ್ನಾಗಿರುತ್ತೆ ನಮಗೆ ಅದು. ಇದನ್ನೊಂದು ಸೈಡಲ್ಲಿ ಇಟ್ಕೊಳ್ಳಿ. ಆಮೇಲೆ ನಾನಿಲ್ಲಿ ಒಂದು ಪ್ಯಾಕೆಟ್ ಹಾರ್ಲಿಕ್ಸ್ ತಗೊಂಡಿದ್ದೀನಿ, ಅಂದರೆ 5 ರೂಪಾಯಿ ಒಂದು ಪ್ಯಾಕೆಟ್. ಅದನ್ನು ಹಾಕ್ತಾ ಇದ್ದೀನಿ ಒಂದು ಗ್ಲಾಸಿಗೆ. ಸ್ವಲ್ಪ ಬಾಕಿ ಬಾಡ್ತೀನಿ, ಅದು ಗಾರ್ನಿಶ್ ಮಾಡೋದಕ್ಕೆ ಬೇಕು. ಅದಕ್ಕೆ ನಾನು ಒಂದು ಗ್ಲಾಸು ಕುದಿಸಿದ ಹಾಲು ಹಾಕ್ತಾ ಇದ್ದೀನಿ. ನಿಮಗಿದು ಬೇಕಿದ್ರೆ ಫ್ರಿಡ್ಜಲ್ಲಿಟ್ಟು ಕೂಲ್ ಮಾಡಿ ತಣ್ಣಗೆ ಮಾಡಿ ಅದನ್ನು ಉಪಯೋಗಿಸ್ಬೋದು, ಅದು ಚೆನ್ನಾಗಿರುತ್ತೆ. ನಾನಿಲ್ಲಿ ನಾರ್ಮಲ್ ಹಾಲು ತಗೊಂಡಿರೋದು. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ. ಓಕೆ, ಇದನ್ನು ಸೈಡಲ್ಲಿಟ್ಕೊಳ್ಳಿ. ನೆಕ್ಸ್ಟ್ ನಮಗೆ ಬೇಕಾಗಿರೋದು ಶೇಂಗಾ ಅಥವಾ ನೆಲಕಡಲೆ. ಇದನ್ನು ರೋಸ್ಟ್ ಮಾಡಿ ತಗೋಬೇಕು, ಇಲ್ಲಾಂದರೆ ರೋಸ್ಟೆಡ್ ನಮಗೆ ಸಿಗುತ್ತೆ. ಆ ರೀತಿ ತಗೊಳ್ತಿದ್ರೆ ನಾವು ಉಪ್ಪಿಲ್ಲದ ಶೇಂಗಾ ತಗೋಬೇಕು, ನೆಲಗಡಲೆ ತಗೋಬೇಕು. ನೆಕ್ಸ್ಟ್ ನಾವು ರೋಸ್ಟ್ ಮಾಡಿಟ್ಟಂಥ ಅವಲಕ್ಕಿ ಎಲ್ಲ ರೆಡಿ ಆಗಿದೆ. ಆಮೇಲೆ ಒಂದು ಸರ್ವಿಂಗ್ ಗ್ಲಾಸ್ ಬೇಕು. ಮೊದಲು ನಾವಿಲ್ಲಿ ಬಾಳೆಹಣ್ಣಿನ ಪೇಸ್ಟ್ ಹಾಕೋಬೇಕು ಗ್ಲಾಸಿಗೆ. ಇದು ನಿಮ್ಮ ಟೇಸ್ಟ್ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಬೋದು. ಇವಾಗ ನಾನು ಈ ಗ್ಲಾಸಲ್ಲಿ ಮಾಡ್ತಾ ಇರೋದು, ಇದರಿಂದ ನಮಗೆ 2 ಗ್ಲಾಸು ಮಾಡ್ಬೋದು, ತೊಂದರೆ ಏನಿಲ್ಲ. ನೋಡಿ, ಇವಾಗ ಮೊದಲು ಬಾಳೆಹಣ್ಣಿನ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಅದರ ಮೇಲ್ಗಡೆ ನಾನು ರೋಸ್ಟ್ ಮಾಡಿಟ್ಟಂತಹ ಅವಲಕ್ಕಿ, ತೆಳು ಅವಲಕ್ಕಿ ಹಾಕ್ಕೊಂಡಿರೋದು. ಅದರ ಮೇಲ್ಗಡೆ ನಮ್ಮ ಶೇಂಗಾ ನೆಲಕಡಲೆ ರೋಸ್ಟ್ ಮಾಡಿದಂಥದ್ದು. ಇಲ್ಲಿ ನಿಮಗೆ ಬೇಕಿದ್ರೆ ಗೋಡಂಬಿ ಎಲ್ಲ ಉಪಯೋಗಿಸ್ಬೋದು. ಆಮೇಲೆ ಅದರ ಮೇಲ್ಗಡೆ ನಮ್ಮ ಹಾರ್ಲಿಕ್ಸ್ ಹಾಕ್ತಾ ಇದ್ದೀನಿ. ಈ ಹಾಲಿಗೂ ಬೇಕಿದ್ರೂ ನಿಮಗೆ ಸಕ್ಕರೆ ಹಾಕೋಬಹುದು. ಆಮೇಲೆ ಪುನಃ ಸ್ವಲ್ಪ ಅವಲಕ್ಕಿ ಹಾಕ್ತಾ ಇದ್ದೀನಿ. ಆಮೇಲೆ ಬಾಳೆಹಣ್ಣಿನ ಪೇಸ್ಟ್ ಇದೇ ರೀತಿ ಸೆಟ್ ಮಾಡ್ಬೋದು. ನಿಮಗೆ ಒಂದರ ಮೇಲೆ ಒಂದು ಈ ರೀತಿ ಮಾಡಿಕೊಂಡ್ರೆ ಆಯಿತು. ಆಮೇಲೆ ಮೇಲ್ಗಡೆ ಸ್ವಲ್ಪ ಅವಲಕ್ಕಿ ಪುನಃ ಹಾಕ್ತಾ ಇದ್ದೀನಿ ಸ್ವಲ್ಪ. ಆಮೇಲೆ ನಮ್ಮ ಶೇಂಗಾ ನೆಲಕಡಲೆ ರೋಸ್ಟ್ ಮಾಡಿಟ್ಟದ್ದು. ನೋಡಿ, ಇವಾಗ ನೋಡೋದಕ್ಕೂ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈ ರೀತಿ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಇದರ ಮೇಲ್ಗಡೆ ಸ್ವಲ್ಪ ನಾನು ಹಾರ್ಲಿಕ್ಸ್ ಬಾಕಿ ಮಾಡಿಟ್ಟಿದ್ದೆ, ಅದನ್ನು ಹಾಕ್ತಾ ಇದ್ದೀನಿ. ನೋಡಿ, ರೆಡಿ ಆಗಿದೆ ನಮ್ಮ ಡ್ರಿಂಕ್. ನೋಡಿ, ಈ ರೀತಿ ಇರುತ್ತೆ. ನೋಡಿ, ಸೂಪರ್ ಇರುತ್ತೆ. ಅಂದರೆ ಈ ಬೇಸಿಗೆಗಾಲದಲ್ಲೆಲ್ಲ ನಮಗೆ ಮಾಡಿ ಕುಡಿಬೋದು. ನೋಡಿ, ಈ ರೀತಿ ಇದೆ. ಇದನ್ನು ಸರ್ವ್ ಮಾಡುವಾಗ ನಾವು ಫುಲ್ಲಾಗಿ ಒಂದು ಸ್ಪೂನ್ ಉಪಯೋಗಿಸಿ ಫುಲ್ ಮಿಕ್ಸ್ ಮಾಡಬೇಕು ಮೊದಲು. ನೋಡಿ, ಈ ರೀತಿ ಎಲ್ಲ ಮಿಕ್ಸ್ ಆಗಬೇಕು. ಇಲ್ಲಿ ನಿಮಗೆ ಶೇಂಗದ ಬದಲು ನಟ್ಸು ಏನು ಬೇಕಿದ್ರೂ ನಿಮಗೆ ಉಪಯೋಗಿಸ್ಬೋದು. ಇದರ ಟೇಸ್ಟ್ ಅಂದರೆ ನಮ್ಮ ಸ್ವೀಟ್ ಆಗಿರೋ ಹಾಲು, ಹಾರ್ಲಿಕ್ಸ್, ಅದರ ಜೊತೆ ಬಾಳೆಹಣ್ಣಿನ ಆ ಪೀಸು ಸಿಗುತ್ತೆ ನಮಗೆ ತಿನ್ನೋದಕ್ಕೆ. ಅದರೆಡೆಯಲ್ಲಿ ಕಚ್ಚೋದಕ್ಕೆ ನಮ್ಮ ನಟ್ಸು ಕೂಡ ಸಿಗುತ್ತೆ. ಸೂಪರ್ ಟೇಸ್ಟ್ ಕೊಡುತ್ತೆ ಇದು. ಇದು ಕೇರಳದಲ್ಲಿ ಫೇಮಸ್ ಆಗಿರುವಂತಹ ಅವಲ್ ಮಿಲ್ಕ್ ಅಂತ ಕರೀತಾರೆ ಇದಕ್ಕೆ. ಇದುವರೆಗೆ ನೀವು ಇದನ್ನು ಟ್ರೈ ಮಾಡಿ ಟೇಸ್ಟ್ ಮಾಡಿಲ್ಲ ಅಂದರೆ ಖಂಡಿತ ಇವತ್ತೇ ಟ್ರೈ ಮಾಡಿ ಟೇಸ್ಟ್ ಮಾಡಿ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆಯೂ ಶೇರ್ ಮಾಡಿ. ಥ್ಯಾಂಕ್ ಯು.